ನಾವೆಲ್ಲ ದರ್ಶನ ಮಾಡಿಕೊಂಡು ಹೊರಗೆ ಬಂದಿದ್ದೀವಿ. ಅಲ್ಲಿ ಒಳಗಡೆ ಫೋಟೋ ತೆಗೆಯೋದಾಗಲಿ ವಿಡಿಯೋ ಮಾಡೋದಾಗಲಿ ಅಲವ್ ಇಲ್ಲ. ಒಂದು ಲೆವೆಲವರಿಗೆ ಮಾತ್ರ ಗರ್ಭಗೃಹಿಗೆ ಹೋಗುವಾಗ ಅಲ್ಲೆಲ್ಲ ಅಲವ್ ಇಲ್ಲ. ಇಲ್ಲೆಲ್ಲ ನಿಮಗೆ ಎಲ್ಲ ರೀತಿಯ ಸಾಮಾನುಗಳು ಸಿಗ್ತವೆ. ಸೊ ಹೊರಗೆ ಬಂದರೆ ಇಲ್ಲಿ ನೋಡಿ ಅದ್ಭುತವಾದಂಥ ಬೆಟ್ಟ ಗುಡ್ಡ. ಆ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಇದ್ದಾಳೆ. ಸೊ ಇಲ್ಲಿಂದ ಬರೆದಿದ್ದಾರೆ ಭೋಜನಾಲಯಕ್ಕೆ ಹೋಗುವಂಥ ದಾರಿ ಅಂದ್ಬಿಟ್ಟು. ಪ್ರಸಾದನ ಇಲ್ಲಿ ನೀವು ಅಲ್ಲಿ ಪಡೆದುಕೊಂಡು ಮುಂದೆ ನಾವು ಧರ್ಮಸ್ಥಳ ಹೋಗೋದು ಅಥವಾ ಇನ್ಯಾವುದೋ ನೀವು ಕಳ್ಸಕ್ಕೆ ಹೋಗಬೇಕು ಅಂದರೆ ಇಲ್ಲಿಂದ ನೀವು ಹೋಗ್ಬೋದು. ಇರಬೇಕು ಅಂದರೆ ಇಲ್ಲಿ ನೀವು ಇರ್ಬೋದು. ಹೆಚ್ಚು ಕಡಿಮೆ ನಿಮಗೆ ಒಂದು ದಿವಸ ಇರೋವಂಥ ಸಮಯ ಕಳೆಯೋಷ್ಟು ಇಲ್ಲಿ ಹಲವಾರು ಜಾಗಗಳಿದೆ, ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಸೊ ಬನ್ನಿ, ಈಗ ಭೋಜನಾಲಯಕ್ಕೆ ಹೋಗೋಣ. ಭೋಜನಾಲಯಕ್ಕೆ ಹೋಗಿಬಿಟ್ಟು ನಿಮಗೆ ಬಾಕಿ ಮಾಹಿತಿ ಕೊಡ್ತೀನಿ.